ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಕೆಂಪೇಗೌಡರು ನಾಡನ್ನು ಕಟ್ಟುವುದರ ಮೂಲಕ ನಾಡಪ್ರಭು ಎಂದು ಹೆಸರುವಾಸಿಯಾದರು. ಎಲ್ಲ ಸಮುದಾಯದ ಜನರಿಗೆ ಆರ್ಥಿಕವಾಗಿ ಸದೃಢವನ್ನಾಗಿ ಮಾಡಲು ಸಮುದಾಯದ ವೃತ್ತಿಯನುಸಾರ ಪೇಟೆಯನ್ನು ನಿರ್ಮಿಸಿದರು. ಅವರ ಕಾರ್ಯಕ್ಷಮತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದರು. ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಕೇಂದ್ರ ಸಚಿವ ಜಿಟಿ ಕುಮಾರಸ್ವಾಮಿ ಅವರು ಕೆಂಪೇಗೌಡರ ಹಾದಿಯಲ್ಲೇ ಬದುಕುತ್ತಿದ್ದಾರೆ. ಸರ್ಕಾರದಿಂದ ಆಚರಿಸುವ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಹೆಸರನ್ನು ಆಹ್ವಾನ ಪತ್ರಿಕೆಯಲ್ಲಿ ಕೈಬಿಟ್ಟಿರುವುದು ಖಂಡನೀಯ. ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಜಯಂತ್ಯೋತ್ಸವದ ಶುಭಾಶಯಗಳನ್ನು ಮೊದಲನೇದಾಗಿ ನಮ್ಮ ತಾಲೂಕಿನ ಜಿಲ್ಲೆಯ ಮತ್ತು ನಾಡಿನ ಜನತೆಗೆ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತೇನು ಕೆಂಪೇಗೌಡರ 515ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇಡೀ ದೇಶದಾದ್ಯಂತ ಪ್ರಪಂಚದಾದ್ಯಂತ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಹೊರದೇಶಗಳಲ್ಲೂ ಕೂಡ ಕೆಂಪೇಗೌಡರ ಜಯಂತಿಯನ್ನು ದುಬೈನಲ್ಲಿ, ಅಮೆರಿಕದಲ್ಲಿ, ಲಂಡನ್ನಲ್ಲಿ, ಕೆನಡಾದಲ್ಲಿ, ಭಾರತ ದೇಶದಲ್ಲಿ ಮತ್ತು ಭಾರತ ದೇಶದ ಇತರೆ ರಾಜ್ಯಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ, ತಾಲೂಕು ಮತ್ತು ಗ್ರಾಮಗಳಲ್ಲಿ, ಪ್ರತಿ ಗ್ರಾಮ ಬೀದಿಗಳಲ್ಲೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇದು ತುಂಬ ಹೆಮ್ಮೆಯ ವಿಷಯ. ನಾಡಪ್ರಭು ಅವರು ಕಂಡಂಥ ಕನಸುಗಳನ್ನು ಇವತ್ತು ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಗಳು ಮತ್ತು ಸಮಾಜದ ವ್ಯವಸ್ಥೆಯಲ್ಲಿ ನಮ್ಮೆಲ್ಲ ಸಮಾಜದ ಮುಖಂಡರುಗಳು ಎಲ್ಲರೂ ಕೂಡ ಜವಾಬ್ದಾರಿಯುತ ಜನರು ಇವತ್ತು ಈಡೇರಿಸಬೇಕಾದಂಥ ಅವಶ್ಯಕತೆ ನಮ್ಮ ಮುಂದೆ ಇದೆ. ಇವತ್ತು ಜಾತ್ಯತೀತವಾಗಿ ಇವತ್ತು ಬೆಂಗಳೂರನ್ನು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರು ಹಲವಾರು ಪೇಟೆಗಳನ್ನು ನಿರ್ಮಾಣ ಮಾಡಿ, ಕೆರೆಗಳನ್ನು ನಿರ್ಮಾಣ ಮಾಡಿ, ಅವರ ದೂರದೃಷ್ಟಿ ಹೇಗಿತ್ತು ಅಂದರೆ ಮುಂದಿನ ತಲೆಮಾರು ಪೀಳಿಗೆ ನಮ್ಮ ಜನ ಇವತ್ತು ಸುಖ ಸಮೃದ್ಧಿಯಿಂದ ಬದುಕಬೇಕು ಅಂತಕ್ಕಂಥ ಭಾವನೆಯಿಂದ ಹಲವಾರು ಕೆರೆಗಳನ್ನು ನಿರ್ಮಾಣ ಮಾಡಿಸಿದ್ರು. ನೂರಾರು ಕಟ್ಟೆಗಳು, ಸಾವಿರಾರು ಕೆರೆಗಳನ್ನು ಮಾಡಿದಂಥ ಕೀರ್ತಿ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ಲುತ್ತೆ. ಅದರ ಜೊತೆಗೆ ಇವತ್ತು ವ್ಯಾಪಾರಸ್ಥರಿಗಾಗಿ ಹಲವಾರು ಪೇಟೆಗಳನ್ನು ಬೆಂಗಳೂರು ನಗರದಲ್ಲಿ ನಿರ್ಮಾಣ ಮಾಡಿದಂಥ ಹಲವಾರು ಇವತ್ತು ಪೇಟೆಗಳನ್ನು, ಇವತ್ತು ಕುಂಬಾರಪೇಟೆ ಇರ್ಬೋದು, ನಗರಪೇಟೆ ಇರ್ಬೋದು, ಸುಂಕಲ್ಪೇಟೆ ಇರ್ಬೋದು, ಹೀಗೆ ಹಲವಾರು ಪೇಟೆಗಳನ್ನು ನಿರ್ಮಾಣ ಮಾಡಿದಂಥ ಕೀರ್ತಿ ಇವತ್ತು ನಮ್ಮ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ಲುತ್ತೆ. ಅವರನ್ನು ಇಡೀ ಮನುಷ್ಯ ಕುಲ ಇರೋವರೆಗೂ, ಸೂರ್ಯ ಚಂದ್ರರು ಬೆಳೆದವರೆಗೂ ಕೂಡ ಇವತ್ತು ನಾಡಪ್ರಭು ಕೆಂಪೇಗೌಡರ ಇವತ್ತು ಆದರ್ಶಗಳು ನಮ್ಮ ಮುಂದೆ ಇರ್ತವೆ, ಉಳಿದಿರ್ತವೆ ಹಾಗೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಳ್ಳಿಕ್ಕೆ ಬಯಸ್ತಾ ಇವತ್ತು ಮಳವಳ್ಳಿ ತಾಲೂಕಿನ ಜಾತ್ಯಾತೀತ ಜನತಾದಳದ ಪಕ್ಷದ ವತಿಯಿಂದ ನಾವು ಎಲ್ಲ ವಿಭಾಗದ ಮುಖಂಡರುಗಳು, ಅಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಯುವ ನಾಯಕರುಗಳು ಮತ್ತು ಕೆಂಪೇಗೌಡರ ಅಭಿಮಾನಿ ಬಂಧುಗಳು ಎಲ್ಲರೂ ಕೂಡ ಇವತ್ತು ನಾವು ಅವ್ರಿಗೆ ಗೌರವ ಅರ್ಪಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಅವ್ರನ್ನ ಮತ್ತೊಂದು ಸಾರಿ ನಾನು ನೆನೆಸ್ಕೊಳ್ತಾ ಇವತ್ತು ನಮ್ಮ ನಾಯಕರಾದಂಥ ದೇಶವನ್ನು ಆಳಿದಂಥ ಸನ್ಮಾನ್ಯ ದೇವೇಗೌಡಾಜಿಯವರು ಮಣ್ಣಿನ ಮಗ, ಇವತ್ತು ರೈತರ ಪರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು, ಅದೇ ರೀತಿಯಲ್ಲಿ ಈ ದೇಶವನ್ನು ಆಳ್ತಾ ಇರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು, ಇವತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಇವತ್ತು ದೇಶವನ್ನು ಮುನ್ನಡೆಸತಕ್ಕಂಥ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿಹಿ ವಿತರಿಸಲಾಯಿತು. ಈ ವೇಳೆ ಜೆಡಿಎಸ್ ಯೂತ್ ಜಿಲ್ಲಾಧ್ಯಕ್ಷ ರವಿ ಕಂಸಾಗರ, ತಾಲೂಕು ಅಧ್ಯಕ್ಷ ವಿಶ್ವನಾಥ್, ಮುಖಂಡರಾದ ನಂದಕುಮಾರ್, ಕಾಂತರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.